ರೀಸೆಂಟಾಗಿ ಒಬ್ಬರು ಪೇಷಂಟು ನನಗೆ ಬ್ರೆಸ್ಟ್ ಕ್ಯಾನ್ಸರ್ಗೆ ಅಂತ ಕನ್ಸಲ್ಟ್ ಮಾಡಿದ್ರು. ಅವ್ರು ನನಗೆ ಕೇಳಿದ್ರು, ಮೇಡಮ್ ನಾನು ಕಾರ್ ಟಿ ಸೆಲ್ ಬಗ್ಗೆ ತುಂಬ ಓದಿದ್ದೀನಿ, ಅದು ನನಗೆ ತುಂಬ ಇಂಪ್ರೆಸಿವ್ ಅಂತ ಅನ್ನಿಸ್ತು, ಸೊ ಬ್ರೆಸ್ಟ್ ಕ್ಯಾನ್ಸರ್ಗೆ ಕಾರ್ ಟಿ ಸೆಲ್ ವರ್ಕ್ ಆಗತ್ತಾ ಅಂತ ಕೇಳಿದ್ರು. ಓ, ಅದಾದಮೇಲೆ ನನಗೆ ಅನ್ನಿಸ್ತು ಈ ಕಾರ್ ಟಿ ಸೆಲ್ ಚಿಕಿತ್ಸೆ ಬಗ್ಗೆ ಒಂದು ವಿಡಿಯೋ ಖಂಡಿತ ನಾನು ಮಾಡಲೇಬೇಕು ಅಂತ. ಸೊ ಬನ್ನಿ ವೀಕ್ಷಕರೇ, ನಮ್ಮ ಕ್ಯಾನ್ಸರ್ಗೆ ಆನ್ಸರ್ನ ಈ ಸಂಚಿಕೆಯಲ್ಲಿ ನಾವು ಈ ಕಾರ್ ಟಿ ಸೆಲ್ ಥೆರಪಿ ಅಂದರೆ ಏನು, ಈ ಚಿಕಿತ್ಸೆನ ಹೇಗೆ ಕೊಡ್ತಾರೆ, ಯಾವ್ಯಾವ ಕ್ಯಾನ್ಸರ್ಗೆ ಇದು ವರ್ಕ್ ಆಗುತ್ತೆ, ಮತ್ತು ಇದನ್ನ ಹೇಗೆ ಕೊಡ್ತಾರೆ ಅಂತ ತಿಳ್ಕೊಳ್ಳೋಣ. ನಾನು ಡಾಕ್ಟರ್ ಅಪರ್ಣಾ ಶ್ರೀವತ್ಸ, ನಾನು ಶಿವಮೊಗ್ಗದ ಸಹ್ಯಾದ್ರಿ ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲಲ್ಲಿ ಆಂಕಾಲಜಿಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ನಮ್ಮ ಕ್ಯಾನ್ಸರ್ಗೆ ಆನ್ಸರ್ ಯೂಟ್ಯೂಬ್ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಇಂಥ ವೈಜ್ಞಾನಿಕ ಮಾಹಿತಿ ಇರುವಂಥ ವಿಡಿಯೋಗಳನ್ನ ಖಂಡಿತ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಮಸ್ತೆ ವೀಕ್ಷಕರೇ, ನಾನು ಡಾಕ್ಟರ್ ಅಪರ್ಣಾ ಶ್ರೀವತ್ಸ, ನಾನು ಶಿವಮೊಗ್ಗದಲ್ಲಿ ಆಂಕಾಲಜಿಸ್ಟ್ ಆಗಿದ್ದೀನಿ. ನಮ್ಮ ಈ ಸಂಚಿಕೆಯಲ್ಲಿ ನಾವು ಈ ಕಾರ್ ಟಿ ಸೆಲ್ ಚಿಕಿತ್ಸೆ ಏನು ಅಂತ ತಿಳ್ಕೊಳ್ಳೋಣ. ಏನಿದು, ಹೆಸರೇ ವಿಚಿತ್ರವಾಗಿದೆಯಲ್ಲ, ಕಾರ್ ಅಂದರೆ ಏನು, ಕಾರಲ್ಲಿ ಹೋಗ್ಬಿಟ್ಟು ಇದು ಟ್ರೀಟ್ಮೆಂಟ್ ತೊಗೊಳ್ಳೋದು ಅಂತ ಅಲ್ಲ, ಬಟ್ ಇದು ಒಂದು ಫಾರ್ಮ್ ಆಫ್ ಇಮ್ಯುನೋಥೆರಪಿ. ನೀವು ನನ್ನ ಇಮ್ಯುನೋಥೆರಪಿಯ ಅನೇಕ ವಿಡಿಯೋಗಳನ್ನ ನೋಡಿರ್ಬೋದು. ಈ ಕ್ಯಾನ್ಸರ್ ಚಿಕಿತ್ಸೆಗೆ ಸ್ವಲ್ಪ ಹಳೆ ಕಾಲದ ಟ್ರೀಟ್ಮೆಂಟ್ಗಳು ಯಾವ್ಯಾವುದು ಅಂದರೆ ಸರ್ಜರಿ, ಕೀಮೋಥೆರಪಿ, ರೇಡಿಯೋಥೆರಪಿ ಅಂತ ನೀವೆಲ್ಲ ಕೇಳೇ ಇರ್ತೀರ. ಈ ಕ್ಯಾನ್ಸರ್ ಚಿಕಿತ್ಸೆಯಲ್ಲಿ ಒಂದು ನಾಲ್ಕನೇ ಪಿಲ್ಲರು ಅಂತ ನಾವು ಹೇಳ್ತೀವಿ, ಅದು ಇಮ್ಯುನೋಥೆರಪಿ ಅಂತ. ಅಂದರೆ ನಮ್ಮ ಬಾಡಿ, ನಮ್ಮ ದೇಹದಲ್ಲಿ ಒಂದು ರೋಗ ನಿರೋಧಕ ಶಕ್ತಿ ಏನಿರುತ್ತೆ, ನಮ್ಮ ದೇಹದಲ್ಲಿ ಆಗುವಂಥ ಇನ್ಫೆಕ್ಷನ್ ಇರ್ಬೋದು ಅಥವಾ ಕ್ಯಾನ್ಸರ್ಗಳಿರ್ಬೋದು, ಅದನ್ನು ಫೈಟ್ ಮಾಡೋಕ್ಕೆ ಒಂದು ಶಕ್ತಿ ಇರುತ್ತೆ ನಮ್ಮಲ್ಲಿ, ಅದನ್ನು ನಾವು ಇಮ್ಯುನಿಟಿ, ಇಮ್ಯೂನ್ ಪವರ್ ಅಥವಾ ರೋಗ ನಿರೋಧಕ ಶಕ್ತಿ ಅಂತ ಹೇಳ್ತೀವಲ್ಲ. ಸೊ ಈ ಇಮ್ಯುನೋಥೆರಪಿ ಏನು ಮಾಡುತ್ತೆ, ರೋಗಿಯ ದೇಹದಲ್ಲಿ ಏನು ಒಂದು ಇಮ್ಯೂನ್ ಸಿಸ್ಟಮ್ ಇರುತ್ತೆ ಅದನ್ನೇ ಬೂಸ್ಟ್ ಮಾಡುತ್ತೆ. ಅವರ ಇಮ್ಯೂನ್ ಪವರ್ ಏನಿದೆ ಅದನ್ನು ಜಾಸ್ತಿ ಮಾಡೋದ್ರಿಂದ ಕ್ಯಾನ್ಸರ್ಗಳನ್ನ ನಾವು ಆಟೋಮ್ಯಾಟಿಕ್ಕಾಗಿ ಕಂಟ್ರೋಲ್ ಮಾಡ್ಬೋದು. ಸೊ ಈ ಕಾರ್ ಟಿ ಸೆಲ್ ಚಿಕಿತ್ಸೆ ಇದೆಯಲ್ಲ, ಅದು ಒಂದು ಇಮ್ಯುನೋಥೆರಪಿ. ಬಟ್ ಇದು ಬೇರೆ, ನೀವು ಇಮ್ಯುನೋಥೆರಪಿಲಿ ಬೇರೆ ಕೇಳಿರ್ತೀರ, ಇಮ್ಯೂನ್ ಚೆಕ್ ಪಾಯಿಂಟ್ ಇನಿಬಿಟರ್ಸ್ ಅಂತ, ಈ ನಿಬಿಲುಮ್ಯಾಬ್, ಪೆಂಬ್ರೋಲಿಝುಮ್ಯಾಬ್, ಅಟಿಝೋಲಿಝುಮ್ಯಾಬ್ ಅಂತ ಕೆಲವೆಲ್ಲ ಕೇಳಿರ್ತೀರ. ಅದನ್ನು ನಾವು ಇಂಜೆಕ್ಷನ್ಸ್, ನಾವು ಕೀಮೋ ಹೇಗೆ ಇಂಜೆಕ್ಷನ್ ಫಾರ್ಮಲ್ಲಿ ಕೊಡ್ತೀವಿ, ಅದೇ ಥರ ಈ ಇಮ್ಯೂನ್ ಚೆಕ್ ಪಾಯಿಂಟ್ ಇನಿಬಿಟರ್ಸ್ ಅದನ್ನು ಇಂಜೆಕ್ಷನ್ ಫಾರ್ಮಲ್ಲಿ ಕೊಡ್ತೀವಿ. ಬಟ್ ಈ ಕಾರ್ ಟಿ ಸೆಲ್ ಚಿಕಿತ್ಸೆ ಇದೆಯಲ್ಲ, ಅದು ತುಂಬ ವಿಶೇಷವಾಗಿ ಬೇರೆ ಥರ ಕೊಡುವಂಥ ಟ್ರೀಟ್ಮೆಂಟು. ಈ ಕಾರ್ ಟಿ ಸೆಲ್ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಸೊ ನಿಮಗೆ ಈ ಕಾರ್ ಟಿ ಸೆಲ್ ಬಗ್ಗೆ ತಿಳ್ಕೊಬೇಕಂದ್ರೆ ಇದು ಟಿ ಸೆಲ್ ಏನು ಅನ್ನೋದನ್ನು ಫಸ್ಟ್ ತಿಳ್ಕೊಬೇಕು. ಸೊ ನಮ್ಮ ರಕ್ತದಲ್ಲಿ ಬಿಳಿ ರಕ್ತ ಕಣಗಳಿರುತ್ತೆ. ಸೊ ನಮ್ಮ ಬಿಳಿ ರಕ್ತ ಕಣಗಳು ನಮ್ಮ ಸೋಲ್ಜರ್ ಸೆಲ್ಸ್, ನಮ್ಮ ದೇಹದಲ್ಲಿರುವಂಥ ಸೋಲ್ಜರ್ಸ್ನ ನಾವು ಬಿಳಿ ರಕ್ತ ಕಣಗಳು ಅಂತ ಹೇಳ್ತೀವಿ. ಸೊ ಈ ಬಿಳಿ ರಕ್ತ ಕಣಗಳಲ್ಲಿ ಅನೇಕ ಥರದ ಬಿಳಿ ರಕ್ತ ಕಣಗಳಿರುತ್ತೆ. ಒಂದು ನ್ಯೂಟ್ರೋಫಿಲ್ ಅಂತ, ಈ ನ್ಯೂಟ್ರೋಫಿಲ್ ಏನು ಮಾಡುತ್ತೆ, ಈ ಪಸ್ ಆಗತ್ತಲ್ಲ, ನಮ್ಗೇನಾರ ಇನ್ಫೆಕ್ಷನ್ ಆದರೆ ಸ್ವಲ್ಪ ಪಸ್ ಆಗತ್ತಲ್ವ, ಸೊ ಪಸ್ಸಲ್ಲಿ ಈ ನ್ಯೂಟ್ರೋಫಿಲ್ಸ್ ಇರುತ್ತೆ. ಅದೇನು ಮಾಡುತ್ತೆ, ಯಾವುದೇ ಇನ್ಫೆಕ್ಷನ್ ಆದರೂ ಇಮಿಡಿಯೇಟಾಗಿ ಫೈಟ್ ಮಾಡುತ್ತೆ, ಅದಕ್ಕೆ ನಾವು ನ್ಯೂಟ್ರೋಫಿಲ್ ಅಂತ ಹೇಳ್ತೀವಿ. ಹಾಗೆಯೇ ಇಯೋಸಿನೋಫಿಲ್ ಅಂತ ಇರುತ್ತೆ, ಅದು ಈ ಅಲರ್ಜಿಗೆಲ್ಲ ಹೆಲ್ಪ್ ಮಾಡುತ್ತೆ. ಈ ಬೇಸೋಫಿಲ್ಸ್ ಅಂತ ಇರುತ್ತೆ, ಅದು ಸಹ ಅಲರ್ಜಿಗಳಿದ್ದಾಗ ಅಲರ್ಜಿನ ಫೈಟ್ ಮಾಡುತ್ತೆ. ಸೊ ಅದಾದಮೇಲೆ ಲಿಂಫೋಸೈಟ್ಸ್ ಅಂತ ಕರಿತೀವಿ. ಲಿಂಫೋಸೈಟ್ಸ್ ಏನು ಮಾಡುತ್ತೆ, ಇನ್ಫೆಕ್ಷನ್ಸ್ನ ಫೈಟ್ ಮಾಡೋದು ಮತ್ತು ಕ್ಯಾನ್ಸರ್ನ ಫೈಟ್ ಮಾಡೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಸೊ ಈ ಲಿಂಫೋಸೈಟ್ಸಲ್ಲಿ ಎರಡು ಥರ ಹೇಳ್ತೀವಿ, ಒಂದು ಬಿ ಲಿಂಫೋಸೈಟು ಮತ್ತು ಇನ್ನೊಂದು ಟಿ ಲಿಂಫೋಸೈಟ್ ಅಂತ. ಸೊ ಈ ಟಿ ಲಿಂಫೋಸೈಟ್ಸ್ ಏನು ಮಾಡುತ್ತೆ, ಆ ಲಿಂಫೋಸೈಟ್ಸಲ್ಲೇ ಅದು ಈ ಕ್ಯಾನ್ಸರ್ ಕಣಗಳನ್ನು ಕೊಲ್ಲೋದಕ್ಕೆ ಹೆಲ್ಪ್ ಮಾಡ್ತಾ ಇರುತ್ತೆ. ಸೊ ಈ ಎಲ್ಲರ ಬಾಡಿಲೂ ಟಿ ಲಿಂಫೋಸೈಟ್ಸ್ ಇದ್ದಾಗ ಅವ್ರಿಗೆ ಕ್ಯಾನ್ಸರ್ ಯಾಕೆ ಬರುತ್ತೆ, ಈ ಟಿ ಸೆಲ್ಸ್ ಏನು ಮಾಡ್ತಾಯಿದ್ವು, ನಿದ್ದೆ ಮಾಡ್ತಾಯಿದ್ವಾ ಅಂತ ಕೇಳಬೇಡಿ ನೀವು. ಈ ಕ್ಯಾನ್ಸರ್ ಏನು ಮಾಡುತ್ತೆ, ತಾನು ಬೆಳೆಯುವಾಗ ಈ ಟಿ ಲಿಂಫೋಸೈಟ್ಸ್ನ ಶಕ್ತಿ ಏನಿದೆ ಅದನ್ನು ಸ್ವಲ್ಪ ಕುಗ್ಗಿಸುತ್ತೆ, ಕಡಿಮೆ ಮಾಡುತ್ತೆ. ನಾವೇನು ಹೇಳ್ತೀವಿ, ಈ ಪೊಲೀಸ್ ಏನು ಮಾಡ್ತಾರೆ, ಕಳ್ಳರ ಕೈಗೆ ಬೇಡಿ ಹಾಕ್ಬಿಡ್ತಾರೆ, ಆವಾಗ ಅವರು ಕೆಟ್ಟ ಕೆಲಸ ಮಾಡೋಕ್ಕಾಗೋದಿಲ್ಲ. ಹಾಗೆ ಈ ಕ್ಯಾನ್ಸರ್ ಏನು ಮಾಡುತ್ತೆ, ಈ ಟಿ ಲಿಂಫೋಸೈಟ್ಸ್ ಅಥವಾ ಟಿ ಸೆಲ್ಸ್ ಏನಿದೆ ಅದ್ರ ಕೈಗೆ ಕೋಳ ಹಾಕುತ್ತೆ, ಅದ್ರ ಕೆಲಸನ ಸರಿಯಾಗಿ ಮಾಡೋದಕ್ಕೆ ಬಿಡೋದಿಲ್ಲ, ಅದರ ಶಕ್ತಿನ ಕುಗ್ಗಿಸುತ್ತೆ. ಆವಾಗ ಬಾಡಿಲಿ ಇಮ್ಯುನಿಟಿ ಯಾವಾಗ ಕಡಿಮೆ ಆಯಿತು ಆಗ ಕ್ಯಾನ್ಸರು ಬೆಳ್ಕೋತಾ ಹೋಗುತ್ತೆ. ಸೊ ಈ ಟಿ ಸೆಲ್ಸ್ ಇದೆಯಲ್ಲ, ಈ ಟಿ ಲಿಂಫೋಸೈಟ್ಸ್ ಇರುತ್ತಲ್ಲ, ಅದು ಒಂದು ಸರ್ಕಲ್, ಒಂದು ಬಾಲ್ ಥರ ಇದೆ ಅಂದ್ಕೊಳ್ಳಿ. ಅದರ ಹೊರಭಾಗದ ಮೇಲೆ ಅಂದರೆ ಈ ಬಲೂನು ಮೇಲ್ಗಡೆ ಒಂದು ಹೊರಭಾಗದಲ್ಲಿ ಒಂದು ಟಿ ಸೆಲ್ ರಿಸೆಪ್ಟರ್ ಅಂತ ಕರಿತೀವಿ.
ಆ ರಿಸೆಪ್ಟರ್ ಏನು ಮಾಡುತ್ತೆ, ಕ್ಯಾನ್ಸರ್ನ ಗುರುತಿಸ್ಬಿಟ್ಟು ಅದನ್ನು ಸಾಯಿಸೋದಕ್ಕೆ ಹೆಲ್ಪ್ ಮಾಡ್ತಾ ಇರುತ್ತೆ. ಸೊ ಈ ಟಿ ಸೆಲ್ ರಿಸೆಪ್ಟರು ನ್ಯಾಚುರಲ್ ಆಗಿ ನಾರ್ಮಲ್ ಆಗಿ ನಮ್ಮ ಬಾಡೀಲಿ ಇರುತ್ತಲ್ಲ, ಅದಕ್ಕೆ ಕ್ಯಾನ್ಸರ್ನ ಅಷ್ಟು ಸುಲಭವಾಗಿ ಟ್ಯಾಕಲ್ ಮಾಡೋಕ್ಕೆ ಕಷ್ಟ ಆಗ್ತಾ ಇರುತ್ತೆ. ಸೊ ಅಂಥ ಟಿ ಸೆಲ್ಸ್ನ ನಾವೇನು ಮಾಡ್ತೀವಿ, ಕಾರ್ ಅಂತ, ಕೈಮರಿಕ್ ಆ್ಯಂಟಿಜೆನ್ ರಿಸೆಪ್ಟರ್ ಅಂತ ಒಂದು ಹೊಸ ಥರ ರಿಸೆಪ್ಟರ್ನ ಆ ಟಿ ಸೆಲ್ಸ್ ಮೇಲೆ ಹೊಂದಿಸ್ಬೇಕು. ಸೊ ಈಗ ನಮಗೆ ಅರ್ಥ ಆಯಿತು, ಲಿಂಫೋಸೈಟ್ಸಲ್ಲಿ ಟಿ ಲಿಂಫೋಸೈಟ್ಸ್ ಅಥವಾ ಟಿ ಸೆಲ್ಸ್ ಅಂತ ಇರುತ್ತೆ. ಆ ಟಿ ಸೆಲ್ಸ್ ಮೈ ಮೇಲಿರೋಂಥ ರಿಸೆಪ್ಟರ್ನ ನಾವು ಚೇಂಜ್ ಮಾಡಬೇಕು, ಅದಕ್ಕೆ ಕಾರ್ ಅಂತ ಒಂದು ಆ್ಯಂಟಿಜೆನ್ನ ಇಂಟ್ರೊಡ್ಯೂಸ್ ಮಾಡಬೇಕು. ಈ ಥರ ನಾವು ಸೆಲ್ಸ್ನ ಫಾರ್ಮ್ ಮಾಡಿದಾಗ ಅದಕ್ಕೆ ಕಾರ್ ಟಿ ಸೆಲ್ ಅಂತ ಹೇಳ್ತೀವಿ. ಬಟ್ ನಿಮ್ಗೆ ಇನ್ನೂ ಸರಿಯಾಗಿ ಅರ್ಥ ಆಗಿರೋದಿಲ್ಲ, ನಾನು ಹೇಳ್ತೀನಿ ನೆಕ್ಸ್ಟು ನಾವು ಹೇಗೆ ಕಾರ್ ಟಿ ಸೆಲ್ಸ್ನ ಫಾರ್ಮ್ ಮಾಡ್ತಾರೆ, ಹೇಗೆ ಅವ್ರಿಗೆ ಕಾರ್ ಟಿ ಸೆಲ್ಸ್ನ ಕೊಡ್ತೀವಿ ಅಂತ. ಸಪೋಸ್ ಒಬ್ಬರು ರೋಗಿ ಇದ್ದಾರೆ, ಅವ್ರಿಗೆ ನಾವು ಟ್ರೀಟ್ಮೆಂಟ್ ಕೊಡಬೇಕು, ಕಾರ್ ಟಿ ಸೆಲ್ ಥೆರಪಿ ಕೊಡಬೇಕು. ಅವ್ರಿಗೆ ಏನು ಮಾಡ್ತೀವಿ, ಅವ್ರ ಬಾಡಿಯಿಂದ ನಾವು ಬ್ಲಡ್ ಡೊನೇಟ್ ಮಾಡ್ತೀವಲ್ಲ, ಹಾಗೆ ಬ್ಲಡ್ನ ತಗೋತೀವಿ. ಅವ್ರ ಬ್ಲಡ್ಡಿಂದ ನಾವು, ಸೊ ಬ್ಲಡ್ಡಲ್ಲಿ ಬೇರೆ ಬೇರೆ ಥರ ಸೆಲ್ಸ್ ಇರುತ್ತೆ, ರೆಡ್ ಬ್ಲಡ್ ಸೆಲ್ಸ್ ಇರುತ್ತೆ, ವೈಟ್ ಬ್ಲಡ್ ಸೆಲ್ಸ್ ಇರುತ್ತೆ. ಸೊ ಅದರಲ್ಲಿ ನಮ್ಮ ಬಿಳಿ ರಕ್ತ ಕಣಗಳಲ್ಲಿ ಲಿಂಫೋಸೈಟ್ಸ್ನ ಅಂದರೆ ಟಿ ಸೆಲ್ಸ್ನ ಮಾತ್ರ ಸಪ್ರೇಟ್ ಮಾಡ್ಕೋತೀವಿ. ಓಕೆ, ಅವ್ರ ಬ್ಲಡ್ ಡೊನೇಷನ್ ಥರ ಬ್ಲಡ್ ಕೊಟ್ಟರು, ಅವ್ರ ಬ್ಲಡ್ಡಲ್ಲಿರೋಂಥ ಟಿ ಸೆಲ್ಸ್ನೆಲ್ಲ ನಾವು ಸಪ್ರೇಟ್ ಮಾಡ್ಕೋತೀವಿ, ಅದನ್ನು ಲ್ಯಾಬಲ್ಲಿ ಸಪ್ರೇಟ್ ಮಾಡ್ಕೋತೀವಿ. ಸೊ ಆ ಲ್ಯಾಬಲ್ಲಿ ಸಪ್ರೇಟ್ ಮಾಡ್ಕೊಂಡಿರೋಂಥ ಟಿ ಸೆಲ್ಸ್ಗೆ ಏನು ಮಾಡ್ತೀವಿ, ಈ ಕಾರ್ ಅಂತ ನಾನು ಹೇಳಿದ್ನಲ್ಲ, ಕೈಮರಿಕ್ ಆ್ಯಂಟಿಜೆನ್ ರಿಸೆಪ್ಟರ್ ಅಂತ. ಸೊ ಆ ರಿಸೆಪ್ಟರ್ನ ಅದೇ ಪ್ರೊಡ್ಯೂಸ್ ಮಾಡೋ ಥರ ಒಂದು ಜೀನ್ ಇರುತ್ತೆ, ಆ ಜೀನ್ನ ಈ ಟಿ ಸೆಲ್ಸ್ ಒಳಗಡೆ ಇಂಜೆಕ್ಟ್ ಮಾಡ್ತೀವಿ. ಆ ಜೀನ್ ಏನು ಮಾಡುತ್ತೆ, ಟಿ ಸೆಲ್ಸ್ ಒಳಗಡೆ ಆ ನ್ಯೂಕ್ಲಿಯಸ್ಗೆ ಹೋಗ್ಬಿಟ್ಟು ಅಲ್ಲಿ ಆ ಸೆಲ್ ಒಳಗಡೆ ಈ ಕಾರ್ನ ಸಿಂಥಸಿಸ್ ಮಾಡೋಕ್ಕೆ ಶುರು ಮಾಡುತ್ತೆ. ಸೊ ಆ ಟಿ ಸೆಲ್ಸು ರೋಗಿದೆ, ರೋಗಿಯ ಬಾಡಿಯಿಂದ ಟಿ ಸೆಲ್ಸ್ನ ಆಚೆ ತೆಗೆದು ಅದ್ರ ಒಳಗಡೆ ನಾವು ಒಂದು ಜೀನ್ನ ಇಂಟ್ರೊಡ್ಯೂಸ್ ಮಾಡ್ತೀವಿ. ಅದರಿಂದ ಕಾರ್ ಅಂತ ರಿಸೆಪ್ಟರು ಸಿಂಥಸಿಸ್ ಆಗಿ ಅದರ ಮೈ ಮೇಲೆ ಈ ಕಾರ್ ಆ್ಯಂಟಿಜೆನ್ಸ್ ಎಲ್ಲ ಪ್ರೊಡ್ಯೂಸ್ ಆಗುತ್ತೆ. ಸೊ ಈ ಸೆಲ್ಸು ಈಗ ನಾವು ತಯಾರಿಸಿರೋಂಥ ಸೆಲ್ಸು ನಾರ್ಮಲ್ ಟಿ ಸೆಲ್ಸು ಅದು ಬಾಡೀಲಿ ಇತ್ತಲ್ಲ ಫಸ್ಟು, ಅದಕ್ಕಿಂತ ಜಾಸ್ತಿ ಶಕ್ತಿ ಇರುತ್ತೆ, ಮತ್ತು ಈ ಕ್ಯಾನ್ಸರ್ನ ಹುಡುಕಿ ಕೊಳ್ಳೋ ಅಂಥ ಶಕ್ತಿ ಇರುತ್ತೆ. ಅಷ್ಟೇ ಅಲ್ಲ, ಈ ಕಾರ್ ಟಿ ಸೆಲ್, ಈಗ ಟಿ ಸೆಲ್ ಇದ್ದಿದ್ದು ಈಗ ಕಾರ್ ಟಿ ಸೆಲ್ ಆಯ್ತಲ್ವಾ, ಈ ಕಾರ್ ಟಿ ಸೆಲ್ನ ನಂಬರ್ಸ್ ವೈಸು ತುಂಬ ನಂಬರ್ಸ್ಗೆ ಜಾಸ್ತಿ ಬೆಳೆಸ್ತಾರೆ ಅದನ್ನ ಲ್ಯಾಬ್ ಒಳಗೇನೆ. ಸಪೋಸ್ ನಾವು 10 ಸೆಲ್ಲು ರೋಗಿಯ ದೇಹದಿಂದ ತೆಕ್ಕೊಂಡಿದ್ರೆ ಅದನ್ನು ಬೆಳೆಸಿ ಅದನ್ನು 100,000 ಸೆಲ್ ಮಾಡಿ ರೆಡಿ ಮಾಡ್ಕೊಳ್ಳೋದು. ಆ ಸೆಲ್ಲು ಈಗ ನಾವು ರೋಗಿ ದೇಹದಿಂದ ತೆಕ್ಕೊಂಡು ಇಷ್ಟೆಲ್ಲ ಒಂದು ಒಬ್ಬ ಸೈನಿಕನ ಒಂದು 10 ಜನ ಸೈನಿಕನ ತಗೊಂಡು ಅವ್ರನ್ನ ಬೆಳೆಸಿ ಒಂದು ದೊಡ್ಡ ಆರ್ಮಿನೇ ನಾವು ತಯಾರು ಮಾಡಬೇಕು. ಈ ಪ್ರೊಸೀಜರ್ ಎಲ್ಲ ಮಾಡೋಕ್ಕೆ ಇದಕ್ಕೆ ನಮಗೆ 3-6 ವಾರ ಟೈಮ್ ಬೇಕಾಗತ್ತೆ. ಲ್ಯಾಬಲ್ಲಿ ಇಷ್ಟೆಲ್ಲ ಪ್ರೊಸೀಜರು ನಡೀತಾ ಇರುತ್ತೆ. ಸೊ ಆದಮೇಲೆ ಏನಾಯಿತು, ಆಫ್ಟರ್ 3-6 ವೀಕ್ಸು ನಮ್ಮ ಆರ್ಮಿ, ಕಾರ್ ಟಿ ಸೆಲ್ಸ್ದು ಆರ್ಮಿ ರೆಡಿಯಾಗಿರುತ್ತೆ. ಅದನ್ನೇನು ಮಾಡ್ತೀವಿ, ಅದನ್ನು ಈ ಬ್ಲಡ್ ಟ್ರಾನ್ಸ್ಫ್ಯೂಷನ್ ನಾವು ಹೇಗೆ ಕೊಡ್ತೀವಿ ಹಾಗೇ ರೋಗಿ ದೇಹಕ್ಕೆ ಮತ್ತೆ ಅದನ್ನ ಟ್ರಾನ್ಸ್ಫ್ಯೂಸ್ ಮಾಡ್ತೀವಿ. ಆ ಟ್ರಾನ್ಸ್ಫ್ಯೂಸ್ ಮಾಡಿದ್ಮೇಲೆ ಅದು ಅವ್ರದ್ದೇ ಸೆಲ್ಸು, ಜೀವಕೋಶಗಳು ಅವ್ರದ್ದೇ, ಟಿ ಸೆಲ್ಸು ನಾವು ತೊಗೊಂಡಿದ್ದು ರೋಗಿದೇನೆ, ಬಟ್ ಅದಕ್ಕೆ ನಾವು ತುಂಬ ಶಕ್ತಿ ಕೊಟ್ಟು ಸ್ಟ್ರಾಂಗ್ ಮಾಡಿ ಅವ್ರಿಗೆ ಬಾಡಿಗೆ ಮತ್ತೆ ಕೊಡ್ತೀವಿ. ಈ ಕಾರ್ ಟಿ ಸೆಲ್ಸು ತುಂಬ ಸ್ಟ್ರಾಂಗ್ ಆಗಿರುತ್ತೆ, ಅದು ಹುಡುಕಿ ಎಲ್ಲಿ ಸ್ಪ್ರೆಡ್ ಆಗಿದೆ ಕ್ಯಾನ್ಸರು ಅದನ್ನೆಲ್ಲ ಚೆನ್ನಾಗಿ ಕಂಟ್ರೋಲ್ ಮಾಡುತ್ತೆ. ಸೊ ಈ ಪ್ರೊಸೀಜರು, ಇದೆಲ್ಲ ಪ್ರೊಸೀಜರ್ ಮಾಡೋಕ್ಕೆ ಒಂದು ಪೇಷಂಟು ಫಿಟ್ ಆಗಿರಬೇಕು, ಅವ್ರಿಗೆ ಫಿಟ್ನೆಸ್ ಇರಬೇಕು ಇಷ್ಟೆಲ್ಲ ಟ್ರೀಟ್ಮೆಂಟು ವೆಯ್ಟ್ ಮಾಡೋಕ್ಕೆ, 6-8 ವೀಕ್ಸು ವೆಯ್ಟ್ ಮಾಡೋಕ್ಕೆ ಅವ್ರಿಗೆ ಶಕ್ತಿ ಇರಬೇಕು. ಮತ್ತು ಈ ಕಾರ್ ಟಿ ಸೆಲ್ದು ಕೆಲವು ಸೈಡ್ ಎಫೆಕ್ಟ್ಸ್ ಆಗುತ್ತೆ, ಅದನ್ನು ಸಹ ನಾವು ಮ್ಯಾನೇಜ್ ಮಾಡೋಕ್ಕೆ ಕೆಪಾಸಿಟಿ ಇರಬೇಕು. ಸೊ ಈ ಕಾರ್ ಟಿ ಸೆಲ್ಸ್ನ ನಾನು ಹೇಳಿದೆ, ಅಷ್ಟು ಸ್ಟ್ರಾಂಗ್ ಆರ್ಮಿ ಇದೆಯಲ್ವಾ, ಆ ಆರ್ಮಿನ ನಾವು ಬಾಡಿಗೆ ಬಿಟ್ಟಾಗ ಏನಾಗುತ್ತೆ, ಆ ಸೆಲ್ಸು ಸಾಯ್ತಾ ಇರುತ್ತಲ್ಲ, ಈ ಸೆಲ್ಸ್ನ ಹೇಗೆ ಸಾಯಿಸುತ್ತೆ, ಕ್ಯಾನ್ಸರ್ ಸೆಲ್ಗಳನ್ನ ಹೇಗೆ ಸಾಯಿಸುತ್ತೆ ಅಂದರೆ ಕೆಲವು ಕೆಮಿಕಲ್ಸ್ನ ಅದು ರಿಲೀಸ್ ಮಾಡುತ್ತೆ, ಸೈಟೋಕೈನ್ಸ್ ಅಂತ ರಿಲೀಸ್ ಮಾಡುತ್ತೆ. ಆ ಸೈಟೋಕೈನು ಈ ಕ್ಯಾನ್ಸರ್ನ ಸಾಯಿಸೋದಷ್ಟೇ ಅಲ್ಲದಲೇ
ರೋಗಿಯ ದೇಹದ ಮೇಲೆ ಅನೇಕ ಸೈಡ್ ಎಫೆಕ್ಟ್ಸು ಉಂಟು ಮಾಡ್ಬೋದು. ಏನಾಗುತ್ತೆ, ಜ್ವರ ಬರೋದು, ಅವ್ರಿಗೆ ಬಿ ಪಿ ಕಮ್ಮಿ ಆಗೋದು, ಮತ್ತು ಉಸಿರಾಟಕ್ಕೆ ಪ್ರಾಬ್ಲಮ್ ಆಗೋದು, ಹೀಗೆ ಅನೇಕ ಅಕ್ಯೂಟ್ ಸೈಡ್ ಎಫೆಕ್ಟ್ಸ್ ಅಂದರೆ ತುಂಬ ಸೀರಿಯಸ್ ಆಗಿರೋಂಥ ಸೈಡ್ ಎಫೆಕ್ಟ್ಸು ಆಗಬಹುದು. ಮತ್ತು ಕೆಲವ್ರಿಗೆ ಸ್ವಲ್ಪ ನ್ಯೂರಲಾಜಿಕಲ್ ಅಂದರೆ ಸ್ವಲ್ಪ ಸ್ಟ್ರೋಕ್ ಥರ ಆಗೋದು, ಮಾತಾಡೋಕ್ಕೆ ಆಗೋದಿಲ್ಲ, ಹಾಗೆಲ್ಲ ಸೈಡ್ ಎಫೆಕ್ಟ್ಸು ಸಹ ಕಾರ್ ಟಿ ಸೆಲ್ಸಿಂದ ಆಗ್ಬೋದು. ಸೊ ಈ ಚಿಕಿತ್ಸೆ ಸೈಡ್ ಎಫೆಕ್ಟ್ಸ್ನೆಲ್ಲ ತಡ್ಕೊಳ್ಳೋಂಥ ಶಕ್ತಿ ಇರಬೇಕು ಪೇಷಂಟ್ಗೆ. ಮತ್ತು ಈ ಕಾರ್ ಟಿ ಸೆಲ್ಲು ಯಾವ ಕ್ಯಾನ್ಸರ್ಗೆ ಯೂಸ್ ಆಗುತ್ತೆ ಅಂತ ಪೇಷಂಟ್ಸ್ ಕೇಳ್ತಾರೆ. ಈಗ ಸದ್ಯಕ್ಕೆ ಇಂಡಿಯಾದಲ್ಲಿ ಅವೈಲಬಲ್ ಇರೋಂಥ ಕಾರ್ ಟಿ ಸೆಲ್ಸು ನಾವು ರಕ್ತದ ಕ್ಯಾನ್ಸರ್ಗಳಿಗೆ ತುಂಬ ಹೇಳ್ತಾ ಇದ್ದೀವಿ. ಲಿಂಫೋಮಾಗಳು ಮತ್ತು ಲುಕೀಮಿಯಾ ಅಂದರೆ ಬ್ಲಡ್ ಕ್ಯಾನ್ಸರ್ಸ್ ಏನಿದೆ ಅದಕ್ಕೆ ಹೆಲ್ಪ್ ಆಗುತ್ತೆ. ಮೈಲೋಮಾ ಅಂತ ಇನ್ನೊಂದು ಬ್ಲಡ್ ಕ್ಯಾನ್ಸರ್. ಸೊ ಇದು ಮೂರಕ್ಕೇ ಈಗ ಸದ್ಯಕ್ಕೆ ನಾವು ತುಂಬ ಪೇಷಂಟ್ಸ್ಗೆ ಈ ಕಾರ್ ಟಿ ಸೆಲ್ನ ಸಜೆಸ್ಟ್ ಮಾಡ್ತಾ ಇದ್ದೀವಿ. ಬೇರೆ ಸಾಲಿಡ್ ಟ್ಯೂಮರ್ಸ್ ಅಂದರೆ ಬ್ರೆಸ್ಟು, ಲಂಗು, ಮತ್ತು ಕರುಳಿನ ಕ್ಯಾನ್ಸರು, ಕಿಡ್ನಿ ಕ್ಯಾನ್ಸರು, ಅದಕ್ಕೆ ಅಷ್ಟೊಂದು ಒಳ್ಳೆಯ ರಿಸಲ್ಟು ನಾವು ಇನ್ನೂ ನೋಡಿಲ್ಲ. ಸೊ ಈಗ ಸದ್ಯಕ್ಕಿರುವಂಥ ಕಾರ್ ಟಿ ಸೆಲ್ಸು ರಕ್ತದ ಕ್ಯಾನ್ಸರ್ಗಳಿಗೆ ಸೂಟಬಲ್ ಆಗಿರುತ್ತೆ. ಮತ್ತು ರಕ್ತದ ಕ್ಯಾನ್ಸರ್ಗಳಿಗೆ ಕೀಮೋಥೆರಪಿ, ರೇಡಿಯೋಥೆರಪಿ ಎಲ್ಲ ತೊಗೊಂಡು ರಿಲ್ಯಾಪ್ಸ್ ಆಗಿರೋಂಥ ಕೇಸಸ್ ಇರುತ್ತಲ್ಲ, ಹಠಮಾರಿ ಸ್ಟಬೋನ್ ಕ್ಯಾನ್ಸರ್ಸ್ ಇರುತ್ತಲ್ಲ, ಅದು ಸಹ ಕಾರ್ ಟಿ ಸೆಲ್ಸಲ್ಲಿ ಕ್ಲಿಯರ್ ಆಗುತ್ತೆ. ಮತ್ತು ಇದು ಒಂದೇ ಟೈಮ್ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಂತಾರಲ್ಲ, ಒಂದೇ ಸತಿ ನೀವು ಮಾಡಿಸ್ಕೊಳ್ಳೋದು, ಪದೇ ಪದೇ ನೀವು ಕೀಮೋ ಥರ ಮೂರು ವಾರಕ್ಕೊಮ್ಮೆ, ಒಂದು ತಿಂಗಳಿಗೊಮ್ಮೆ ಹಾಗೇನು ಬರೋ ಅಗತ್ಯ ಇರಲ್ಲ. ಒಂದು ಸತಿ ಕೊಟ್ಟಿದ್ದು ಅದು ಅವ್ರ ಬಾಡಿಲೇ ಅದು ಬಾಡಿಲಿದ್ದೇ ಇರುತ್ತೆ, ಮತ್ತು ಅದು ಲಾಂಗ್ ಟರ್ಮ್ ಆಗಿ ಕೆಲಸ ಮಾಡುತ್ತೆ. ಅದಕ್ಕೆ ಇದಕ್ಕೆ ಲಿವಿಂಗ್ ಮೆಡಿಸಿನ್ ಅಂತ ಹೇಳ್ತೀವಿ, ಲಿವಿಂಗ್ ಡ್ರಗ್ ಅಂತ ಹೇಳ್ತೀವಲ್ಲ, ಜೀವಂತವಾಗಿರುವಂಥ ಔಷಧಿ ಇದು ಅಂತ ಹೇಳ್ತೀವಿ ಕಾರ್ ಟಿ ಸೆಲ್ಗೆ. ಕೊನೆಯದಾಗಿ ಕಾರ್ ಟಿ ಸೆಲ್ಗೆ ಎಷ್ಟು ಖರ್ಚಾಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಇದು ಬೇರೆ ಬೇರೆ ಕಾಯಿಲೆಗಳಿಗೆ ಬೇರೆ ಬೇರೆ ಥರ ಇದೆ, ಬಟ್ 3-4 ಕೋಟಿ ಸಹ ಇದಕ್ಕೆ ಖರ್ಚಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಮತ್ತು ಅನೇಕ ಹಾಸ್ಪಿಟ್ಲ್ಗಳಲ್ಲಿ ಇದರ ಅವೈಲಬಿಲಿಟಿನೂ ಸದ್ಯಕ್ಕಿಲ್ಲ, ಮತ್ತು ಅದನ್ನ ಸೈಡ್ ಎಫೆಕ್ಟ್ಸ್ ಮ್ಯಾನೇಜ್ ಮಾಡೋವಂಥ ಸೆಂಟರ್ಸು ಸಹ ಕಡಿಮೆ ಇದೆ. ನಮ್ಮ ಬೆಂಗಳೂರಿನ ನಾರಾಯಣ ಹೃದಯಾಲಯದಲ್ಲಿ ಇದರ ಟ್ರಯಲ್ಸು ಸಹ ನಡೀತಾ ಇದೆ. ಸೊ ನಮ್ಮ ಡಾಕ್ಟರ್ ಶರತ್ ದಾಮೋದರ್ ಅಂತ ಅದರ ಟ್ರಯಲ್ಗೂ ಅವರು ಇನ್ವೆಸ್ಟಿಗೇಟರ್ ಆಗಿದ್ದಾರೆ. ಸೊ ನಿಮಗೆ ಈ ರಕ್ತದ ಕ್ಯಾನ್ಸರ್ಗಳಿದ್ದು ಅದಕ್ಕೆ ನೀವು ಕಾರ್ ಟಿ ಸೆಲ್ನ ಟ್ರೈ ಮಾಡಬೇಕು ಅಂದರೆ ನೀವು ಖಂಡಿತ ಬೆಂಗಳೂರಿನ ಮಜುಮ್ದಾರ್ ಶಾ ಕ್ಯಾನ್ಸರ್ ಸೆಂಟರ್ಗೆ ಕನ್ಸಲ್ಟ್ ಮಾಡಿ. ಮತ್ತು ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಅನಿಸಿದ್ರೆ ಇದನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ನಮ್ಮ ಕ್ಯಾನ್ಸರ್ಗೆ ಆನ್ಸರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು.